ನಾವು ನಮ್ಮ ಮನೆದ ಹುಲಿಗೆ ಮರಿ ಹೊಸಪೇಟೆ ಹುಲಿಗೆ ಮರಿ ನಾ ಪ್ರತಿ ಓಣಿಮಗೊಮ್ಮೆ ಕಾಯಿ ಹೊಡ್ಸಕಂತ ಹೋಗ್ತೀನಿ ಮೊನ್ನೆ 2020 ಜನವರಿಯೊಳಗ ಹೋದಾಗ ಒಬ್ಬರು ನನಗೆ ಅಚಾನಕ್ ಆಗಿ ಒಬ್ಬರು ನನಗೆ ಭೇಟಿ ಆದ್ರು ಅವ್ರ ಹೆಸರು ಗೋಪಿ ಡಿ ಸಿಂಗ್ರ ಅಂತೇಳಿ ಅವ್ರು ಭೇಟಿ ಆದ ತಕ್ಷಣ ಅವ್ರಂದ್ರು ನನ್ನ ಕಡೆ ಒಂದು ಸಭಾ ಏನಂತಂದ್ರೆ ಹಚ್ಕೊಂಬಿಡೋದು ನಾವು ಬರ್ತೀವಿ ಈ ಜಾಗ ಮಾತಾಡ್ಬಿಡ್ತೀನಿ ಅದು ಒಬ್ಬೊಬ್ರಿಗೆ ಚಲೋ ಅನ್ಸುತ್ತೆ ಒಬ್ಬರಿಗೆ ಏನಪ್ಪ ಹಿಂಗೆ ಮಾತಾಡ್ತೀನಿ ಅವ್ರಂದ್ರು ಅಲ್ಲೋ ಮರ ನಿನ್ನ ಜೊತೆ ನಮ್ಮ ಜೊತೆಗೆ ಬಂದು 5 ನಿಮಿಷನಾಗಿಲ್ಲ ನೀನು ಇಷ್ಟೊಂದು ಸರಿಯಾಗಿ ಮಾತಾಡ್ತಿಲ್ಲ ಹೆಂಗ ಅಂತೇಳಿ ನಾವು ಒಂದ ಮಾತಂತ ನೋಡ್ರಿ ತಪ್ಪ ಆದ್ರೆ ಕ್ಷಮಾ ಮಾಡ್ರಿ ಯಾಕಂದ್ರೆ ಇದು ನಮ್ಮ ಸಭಾ ಆಯ್ತು ಅಂತಂದ್ರೆ ಇಲ್ಲ ನಿನ್ನಂತವ್ರು ನಮ್ಗೆ ಬೇಕಂತಂದ್ರೆ ಅವ್ರು ಏನ್ರಿ ಅವ್ರು ನಿನ್ನಂತವ್ರೆ ನಮ್ಗೆ ಬೇಕಂದ್ರೆ ನನ್ಗೆ ಮಾತಾಡ್ತಾ ಇಲ್ಲ ಎದಕ್ರಿ ನನ್ನಂತ ನಿಮ್ಗೆ ಯಾಕೆ ಬೇಕಂತಂದೆ ನಾನು ಇಲ್ಲ ನಾ ಒಂದು ಬಿಸ್ನೆಸ್ ಮಾಡಾತೀನಿ ಆ ಬಿಸ್ನೆಸ್ ಗೆ ನೀನು ನಿನ್ನಂತವ್ರು ಇದ್ರೆ ಚಲೋ ಅಂತೇಳಿ ನೋಡ್ರಿ ನಮ್ಮ ತಂದೆಯವ್ರು ಹೋಟ್ಲು ಮಾಡತ್ತಾರೆ ಅದ ಮಾಡಾಕ ನಂಗೇನು ಆಗೋದು ಮತ್ತೆ ಬೇರೆ ಬಿಸ್ನೆಸ್ ಮಾಡಕ್ ನಂಗೆ ರೊಕ್ಕ ಇಲ್ರಿ ಅಂತಂದೆ ಇಲ್ಲ ಈ ಬಿಸ್ನೆಸ್ ಒಳಗೆ ರೊಕ್ಕ ಹಾಕ್ಲಾರ್ದೆ ನೀವು ದುಡಿಬಹುದು ಅಂತಂದ್ರೆ ನನ್ನ ನಗು ಬಂದ್ಬಿಡ್ತು ಅಂದ್ರ ಬಂಡವಾಳ ಹಾಕ್ಲಾರ್ದೆ ನೀವು ವ್ಯಾಪಾರ ಮಾಡ್ಬೇಕಂದ್ರೆ ಹುಚ್ಚರ ಅಂದ್ರೆ ಶಾಣೆ ಅಂತಾರೆ ಈಗ ಒಂದು ಸಣ್ಣ ಪಾಂಚಪ್ ಆಗ್ಲಿ ಚಾದಂಗ್ ಮಾಡ್ಬೇಕು ಒಂದ್ 10,000 ಬಂಡವಾಳ ಹಾಕ್ಬೇಕು ಸಾವಿರ ಹಾಲಿಲ್ಲ ಸಕ್ಕರೆ ಇಲ್ಲ ಅಂದ್ರೆ ಚಾದಂಗ್ ಏನ್ ಮಾಡ್ಬೇಕ್ರಿ ಇವ್ರು ಆ ರೀತಿ ನನ್ಗೆ ಹೇಳಿದ್ರು ಅಲ್ರಿ ಹಿಂಗೆಲ್ಲ ಹೇಳ್ಬೇಡ್ರಿ ನಮ್ಗೆ ಏನ್ ತಿಳಿಸ್ಬೇಕು ಕ್ಲಿಯರ್ ಆಗಿ ಹೇಳ್ರಿ ಅಂತಂದ್ರೆ ಕೇಳಿದ್ಮೇಲೆ ಅವ್ರು ನಮ್ಗೆ ತಿಳಿಸಿ ಒಂದು 40 ನಿಮಿಷ ಕುಂತು ತಿಳಿಸಿ ಹೇಳಿದ್ರು ಅದ್ ತಿಳಿದ್ಮೇಲೆ ನಮ್ಗೇನಾದ್ದು ನಾವೇನ್ ಅನ್ಕೊಂಡ್ಬಿಟ್ಟು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಎದುರಿಸಲಾಗಿ ನಾವೆಲ್ಲ ಇಷ್ಟೆಲ್ಲ ಕಷ್ಟ ಪಡ್ತೀವಿ ಅದೇ ಕೆಲಸನ 30-40 ವರ್ಷದಿಂದ ಕಷ್ಟ ಪಡಿದ್ರೆ ಎಲ್ಲರೂ ತಣಿ ನಿಮ್ದಂದ್ರು 45 ವರ್ಷದಿಂದ ನೀವು ಕೆಲಸ ಮಾಡ್ತಾನೆ ಮಾಡ್ತಾನೆ ಇದ್ರಿ ಇನ್ನಾದ್ರೂ ಕೆಲಸ ಮಾಡಕದು ತಪ್ಪಿಲ್ಲ ಬಟ್ ಈ ದಂಧೆ ಒಳಗ ಯಾರಾದ್ರೂ 3-5 ವರ್ಷ ಏನಾದ್ರು ನಿಂತು ಬಿಟ್ರೆ ನಾವು ಇರೋವರೆಗೂ ನಾವು ಹೋದ್ಮೇಲೂ ರೊಕ್ಕ ಬರ್ತಾನೆ ಇರ್ತಾವ ಅಂತ ಒಂದು ಪ್ಲಾಟ್ಫಾರ್ಮ್ ಫ್ಯಾಮಿಲಿ ಸೆಕ್ಯೂರಿಟಿ ಇರುವಂತ ಪ್ಲಾಟ್ಫಾರ್ಮ್ ರೀ ಈಗ ಇವ್ರು ಜಾಬ್ ಮಾಡತ್ತರಿ ಗೌರ್ಮೆಂಟ್ ಜಾಬ್ ಮಾಡತ್ತರ 60 ವರ್ಷ ಅಂದ್ರೆ ರಿಟೈರ್ಮೆಂಟ್ ರೈಟ್ ಸರ್ 60 ವರ್ಷ ತನಕ ಇವರು ದುಡಿಲೇಬೇಕು ಬಟ್ ನಮ್ಮ ಫೀಲ್ಡ್ ಒಳಗೆ ಹಂಗೆ ಹೇಳ್ರಿ 3-5 ವರ್ಷ ಯಾರು ಕರೆಕ್ಟ್ ಆಗಿ ನಿಂತು ಬಿಡ್ತಾರ ಅವ್ರಿಗೆ 5 ವರ್ಷ ಅಂದ್ರೆ ರಿಟೈರ್ಮೆಂಟ್ ಚಲೋ 60 ವರ್ಷ ಅಂದ್ರೆ ಚಲೋ ರೀ 5 ವರ್ಷ ಅಂದ್ರೆ ಚಲೋ ಹೌದ್ರಿ ಎದುರಿಸಲಾಗಿ ಇವ್ರು ಕಷ್ಟಪಟ್ಟು ದುಡಿತಾರ ಇದ್ದ ಬಟ್ ನಾವಿಲ್ಲಿ ರೈತರಿಗೆ ಒಳ್ಳೇದು ಮಾಡಿ ಒಳ್ಳೇದಾಗ್ಬೇಕು ಈಗೆಲ್ಲ ವ್ಯವಹಾರ ಹೆಂಗದ ನಿಮ್ಗೆ ಎಷ್ಟು ತುಳಿದ ನಾ ಮೇಲೆ ಬರೋದು ಬಟ್ ಈ ವ್ಯವಹಾರ ಹೆಂಗಿದ್ದಿ ನೀವು ಎಲ್ಲಿ ತನಕ ಮೇಲೆ ಬರೋದಲ್ಲ ಅಲ್ಲಿ ತನಕ ನಾ ಮೇಲೆ ಇರೋದು ಇದಂತ ವ್ಯವಹಾರ ಐತ್ರಿ ಅದೇನ್ರಿ ನಾನು ಸ್ವಲ್ಪ ಕ್ಲಿಯರ್ ಆಗಿಬಿಡ್ತೀನಿ ರೀ